ಎಸ್, ಪುಟ್ಟರಾಜು ರಾಜಕಾರಣದ ಹಾದಿ ಶುರುವಾಗಿದೆ ಒಂದು ರೀತಿ ವಿಭಿನ್ನ. ಜೊತೆಗೆ ಸಕ್ಸಸ್ ಆಗಿದ್ದು ವಿಧಾನಸಭೆ ಮೆಟ್ಲತ್ತಿದ್ದು 2004 ಮೂರು ಬಾರಿ ಶಾಸಕರಾಗಿದ್ದೀರಿ, ನಾಲ್ಕನೇ ಬಾರಿ ಶಾಸಕರಾಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕೂತಿದ್ದೀರಿ. ಚುನಾವಣೆ ಕಳೆದ ಬಾರಿಗೂ ಈ ಬಾರಿಗೂ, ಏಕೆ ಕಳೆದ ಬಾರಿ ದರ್ಶನ್ ಪುಟ್ಟಣಯ್ಯ ನಿಮ್ಮ ವಿರುದ್ಧ ಸೋತಿದ್ದೆ, ಅವ್ರ ತಂದೆ ಸತ್ತೋದೇ ಇದ್ರು ಸಹ ಅನುಕಂಪದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ. ಹೇಗೇನು ಮತ್ತೆ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆಯಲ್ಲಿ? ಪುಟ್ಟರಾಜ್ ಅವ್ರಿಗೆ ಮೇಲುಕೋಟೆ ಜನ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು? ನಾನು ಮಾಡಿರುವಂಥ ಕೆಲಸಗಳು, ನಾನು ಶಾಸಕನಾಗಿ 2004 ಆಯ್ಕೆಗೆ ಬರೋ ತನಕ ವಿಶ್ವೇಶ್ವರ ನಗರ ಅಂತ ಒಂದೇ ಒಂದು ಸಬ್ಸ್ಟೇಷನ್ ಇತ್ತು ಕರೆಂಟ್ದು. ಇವತ್ತು ಹೋಬಳಿಗೆ ಎರಡೆರಡು ಸಬ್ಸ್ಟೇಷನ್ನು ಎಂಟು ಸಬ್ಸ್ಟೇಷನ್ ಮಾಡಿದ್ದೀನಿ. ಈಗ ಮೂರನೇ ಸ್ಟೇಷನ್ ಕೊಡ್ಲಿಕ್ಕೆ ಈಗ 6 ಸ್ಟೇಷನ್ ಮಂಜೂರು ಮಾಡಿಸಿದ್ದೀನಿ. ಈಗ ಸಲ ಮೂರನೇ ಕೆಲಸದ್ದು, ಈಗ ಮೊನ್ನೆ ತಾನೇ ಸುನಿಲ್ ಮಂತ್ರಿ ಬಂದು ನನ್ನ ಸ್ನೇಹಿತರವರು ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ, ಇನ್ನು ಮೂರನ್ನ ಟೆಂಡರ್ ಕರೆಸಿದ್ದೀನಿ. ನಾನು ಹಿಂದೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಇದೆ, ಕೆಆರ್ಪೇಟೆ ತಾಲೂಕಿನ ಸೀಳ್ನೇರೆ ಹೋಬಳಿ ಇತ್ತು. ನನಗೆ ತೂಬಿನಕೆರೆ ಸಬ್ 220 ಸ್ಟೇಷನಿಂದ ಇಲ್ಲಿ ಕರೆಂಟ್ ಬರಬೇಕಾಗಿತ್ತು. ನಾನು ಅವತ್ತು ನಮ್ಮ ವ್ಯಾಪ್ತಿಯಲ್ಲೇ ಇರಬೇಕು ಅಂತೇಳಿ ಅವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಇನ್ನು 220 ಸ್ಟೇಷನನ್ನು ಮಂಜೂರು ಮಾಡಿಸಿ ಅಲ್ಲಿಂದ ಈ ನಮ್ಮ ತಾಲೂಕು ಕರೆಂಟ್ ತಗೊಳ್ಳುವಂಥದ್ದು ಮಾಡಿದ್ದೆ. ಈಗ ನಮ್ಮ ತಾಲೂಕಲ್ಲೇ 10 ಎಕರೆ ಜಾಗ ಕೊಟ್ಟು 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಈಗಾಗಲೇ ಸರ್ವೆ ಆಗಿದೆ. 220 ಸ್ಟೇಷನ್ನೇ ನಮಗೆ ಪಾಂಡವಪುರಕ್ಕೆ ಸಪ್ರೇಟಾಗಿ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದ್ದೀನಿ. 3 ಕಿಲೋಮೀಟರ್ಗೊಂದು ಹೈಸ್ಕೂಲ್ ಇರಬೇಕು, ಗೌರ್ಮೆಂಟ್ ಸರ್ಕಾರಿ ಹೈಸ್ಕೂಲು. ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ 12 ಹೈಸ್ಕೂಲ್ ಇತ್ತು, ಇನ್ನು 12 ಹೈಸ್ಕೂಲ್ ಹೊಸ ಹೈಸ್ಕೂಲ್ ತಂದೆ. ಯಾವ ಅವಧಿನಲ್ಲಿ? 2006-07 ನಾನು ಶಾಸಕನಾಗಿ ಇದ್ದಂಥ ಸಂದರ್ಭದಲ್ಲಿ, ಪ್ರಥಮ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ 5 ಕಿಲೋಮೀಟರ್ಗೊಂದು ಪಿ ಯು ಕಾಲೇಜ್, 5 PU ಕಾಲೇಜ್ ತಂದಿದ್ದೀನಿ. ಒಂದು ಡಿಗ್ರಿ ಕಾಲೇಜ್ ಇರಲಿಲ್ಲ, 3 ಸರ್ಕಾರಿ ಡಿಗ್ರಿ ಕಾಲೇಜ್ ತಂದಿದ್ದೀನಿ. ಕಸ್ತೂರ್ಬಾ ರೆಸಿಡೆನ್ಷಿಯಲ್ ಸ್ಕೂಲ್ ತಂದಿದ್ದೀನಿ, ಆದರ್ಶ ರೆಸಿಡೆನ್ಷಿಯಲ್ ಸ್ಕೂಲ್ ತಂದಿದ್ದೀನಿ, ಕಿತ್ತೂರಾಣಿ ಚೆನ್ನಮ್ಮ ಆದರ್ಶ ಸ್ಕೂಲ್ ತಂದಿದ್ದೀನಿ, ಮುರಾಜಿ ಸ್ಕೂಲ್ಗಳು ಹೋಬಳಿಗೆ 2 ತಂದಿದ್ದೀನಿ. 10 ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ನಮ್ಮಲ್ಲಿ, ಸರ್ಕಾರಿ ರೆಸಿಡೆನ್ಷಿಯಲ್ ಸ್ಕೂಲು. ಇವತ್ತು ಬಹುತೇಕ ಇಲ್ಲೇ ನಿಮಗೆ ತೋರಿಸ್ತೀನಿ, ಇಲ್ಲಿ ಹೈಟೆಕ್ ಒಂದು ಈ ಭಾಗದಲ್ಲಿ ITI ಕಾಲೇಜ್ ಇರಲಿಲ್ಲ, ಸರ್ಕಾರಿ ITI ಕಾಲೇಜ್ ಮಂಜೂರು ಮಾಡಿಸಿ CSR ಫಂಡಲ್ಲಿ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ನವ್ರು ಏನು ರಾಜ್ಯಕ್ಕೆ 4.5 ಸಾವಿರ ಕೋಟಿ ಕೊಟ್ಟರು, ತಾಲೂಕಿಗೆ ಒಂದೊಂದು ಅವರ ಸಬ್ಸೆಂಟ್ರ್ 32 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟರು. ನಾನು ತಾಲೂಕಿಗೆ 2 ತಂದಿದ್ದೀನಿ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಒಂದು, ನನ್ನ ಚಿನಕುರುಳಿ ಹೋಬಳಿ ಹೆಡ್ ಕ್ವಾರ್ಟರ್ಗೆ ಒಂದು. ಅದು ಅನುಷ್ಠಾನ ಆಗಿ ಇವತ್ತು ಬಡ ಮಕ್ಕಳನ್ನ ಇಲ್ಲೇ ಟ್ರೈನ್ ಅಪ್ ಕೊಟ್ಟು ಅವರು ಕೆಲಸ ಕೊಡುವಂಥ ಕೆಲಸನ ಟಾಟಾ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಇಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಜನದ ಮನಸ್ಥಿತಿ ಹೇಗೆ ಅಂದರೆ, ಮಂಗಳೂರು ಎಕ್ಸ್ಪರ್ಟಲ್ಲೋ ಮಂಗಳೂರು ಒಳ್ಳೆ ಕಾಲೇಜಲ್ಲೋ ಓದಿಸಿದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿರ್ತಕ್ಕಂಥ ಭಾವನೆ ಇತ್ತು. ಆ ಕಾರಣಕ್ಕೆ ನಾವು ಹೋಗಲ್ಲಿ 1 ಸೀಟ್ 2 ಸೀಟ್ಗಳ ಕಾಯ್ಕೊಂಡು ನಿಂತ್ಕೋಬೇಕಾಗೋದು. ಆ ಕಾರಣಕ್ಕೆ ನನ್ನ ಮಗನ ಅಮೇರಿಕಾದಲ್ಲಿ ಮಾಸ್ಟರ್ ಮುಗಿಸಿ ಕರ್ಕೊಬಂದು ಇವತ್ತು ಅವನ ನೇತೃತ್ವದಲ್ಲಿ ಅತ್ಯುತ್ತಮವಾದಂಥ ಒಂದು ಪದವಿ ಪೂರ್ವ ಶಿಕ್ಷಣ ಇಲ್ಲಿ ಕೊಡಬೇಕು, ರೆಸಿಡೆನ್ಷಿಯಲ್ ಕಾಲೇಜ್ ಮಾಡಿ ಅಂತೇಳಿ ಅಲ್ಲಿ 3.5 ಲಕ್ಷ ಖರ್ಚಾಯ್ತಾ ಇತ್ತು. ಇಲ್ಲಿ ಬರೀ 1 ರಿಂದ 1 ಲಕ್ಷದ 15 ಸಾವಿರ ರೂಪಾಯಿಗೆ ನಾವು ಎಲ್ಲ ವ್ಯವಸ್ಥೆನ ಕೊಟ್ಟು ಮಾಡುವಂಥದ್ದನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. CBSE ಸ್ಕೂಲ್ ಮಾಡಿದ್ದೀವಿ, LKG KGಯಿಂದ 10th ತನಕ 22-23 ಸಾವಿರ, ಅದು ಹೆಚ್ಚು ಕಮ್ಮಿ 2 ಲಕ್ಷ ರೂಪಾಯಿ ನಾವು ಚಾರ್ಜ್ ಮಾಡಬೇಕು. 22-23 ಸಾವಿರ ರೂಪಾಯಿನಲ್ಲಿ ನನ್ನ ಈ ಕ್ಷೇತ್ರದ ಎಲ್ಲ ವರ್ಗದ ಎಲ್ಲ ಹಂತದ ಬಡವ್ರ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು, ಬಡವ್ರ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಈಜೊಡಿಬೇಕು ಅನ್ನೋ ಒಂದು ಸಿಸ್ಟಮ್ ಮಾಡಿ ಎಲ್ಲ ವ್ಯವಸ್ಥೆನ ಮಾಡಿ ಇವತ್ತು ಎಲ್ಲ ರೀತಿ ಕಾರ್ಯಕ್ರಮಗಳು ರೂಪಿಸ್ಕೊಟ್ಟಿದ್ದೀನಿ. ಇವತ್ತು ನೀರಾವರಿ, ನಾನು ಸಿಕ್ಕಂಥ 14 ತಿಂಗಳಲ್ಲಿ ನನ್ನ ಕ್ಷೇತ್ರದಲ್ಲಿ 1 ಅಡಿನೂ ಉಳ್ಕೋಬಾರ್ದು ಅಷ್ಟರ ಮಟ್ಟಿಗೆ ಇವತ್ತು ಕೆರೆ ತುಂಬಿಸಿ. ಅದರಲ್ಲೂ ಇಸ್ರೇಲ್ಗೆ ಹೋಗಿದ್ವಿ ಕಳೆದ 2018 ಸಂದರ್ಭದಲ್ಲಿ ನಮ್ಮ ನಾಯಕರು ಕುಮಾರಣ್ಣವ್ರ ಜೊತೆ, ನಾನು ಇವತ್ತಿನ ಸಭಾಪತಿಗಳಾಗದಂಥ ಹೊರಟಿ ಸಾಹೇಬರೆಲ್ಲ, ಇಸ್ರೇಲ್ ಮಾದರಿಯ ಕಾರ್ಯಕ್ರಮ ರೂಪಿಸಿ ಇವತ್ತು 750 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಕಾಯ್ದಿರಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜನ ಕನಿಷ್ಠ 50,000ದಲ್ಲಿ ನನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಆ ಸಭಾವನ್ನು ನಾನು ಇಟ್ಕೊಂಡಿದ್ದೀನಿ.